ಯು ಸೋಯ್ ಬೊಬೈ. ಸಂದೀಪ್ ಅವರೇ, ಈಗ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರ್ತಾರೆ, ನಿಮ್ಮ ಒಂದು ರಂಗಭೂಮಿ ಹಿನ್ನೆಲೆ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ರಂಗಭೂಮಿ ಅಂದರೆ ನಾನು ಮಂಗಳೂರು, ಆ್ಯಸ್ ಯು ಸೆಡ್. ಸೊ ನಾನು ಯಕ್ಷಗಾನ ಮಾಡಿದೆ, ಒಂದು ಕಲ್ಜಿಗದ ರಾವಣಿ ಅಂತ ಯಕ್ಷಗಾನದಲ್ಲಿ ನಾನು ಆರದ ರೋಲ್ ಮಾಡಿದೆ ನಾನು. ಸೊ ಅದು ಎರಡು ಶೋ. ಅದಾದಮೇಲೆ ನಾನು ನಾಟಕ ಗುಂಪುಡರಿಗೂ ಅಂತ ನಾಟಕ, ಕೃಷ್ಣಪ್ಪ ಉಪ್ಪೂರು ಅವರು ಕನ್ನಡ ಫಿಲ್ಮ್ ಮಾಡಿದ್ದಾರೆ, ಸೊ ಅವ್ರ ನಾಟಕದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆಮೇಲೆ ನಾನೇ ಆಗಿ ದೇವದಾಸ್ ಕಾಪಿಕಾಡ್ ಅವರ ಒಂದು ಡ್ರಾಮನ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಆವಾಗ, ಆಸ್ ಯಂಗೆಸ್ಟ್ ಆರ್ಗನೈಸರ್. ಆಮೇಲೆ ಕೊಂಕಣಿ, ನಾನು ಕ್ಯಾಥಲಿಕ್ ಕೊಂಕಣಿ. ಸೊ ನಾವು ಬೈಲ ಅಂತ ಇರುತ್ತೆ, ನಮ್ಮ ಬೈಲ ಡ್ಯಾನ್ಸ್ ಶ್ರೀಲಂಕನ್ ಬೈಲ. ಸೊ ಅದು ಮ್ಯಾಂಗ್ಳೂರಲ್ಲಿ ಫೇಮಸ್. ಸೊ ಒಂದು ಗ್ರೂಪ್ ಇದೆ, ಇಂಟರ್ನ್ಯಾಷನಲ್ ಬೈಲ ಗ್ರೂಪ್ ಮ್ಯಾಂಗ್ಳೂರ್ ಇತ್ತು, ನಾಥ್ ಸೋಬಾನ್ ಅಂತ, ಎರಿಕ್ ಉಜಾರಿಯೊ ಫೇಮಸ್. ಸೊ ಅವರ್ ಗ್ರೂಪಲ್ಲಿ ಆ್ಯಸ್ ಅವ್ರು ಎಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಹೋಗ್ತಾರೆ ಹಾಡುವಾಗ ನಾವೆಲ್ಲ ಬೈಲ ಡ್ಯಾನ್ಸ್ ಮಾಡ್ತೀವಿ. ಸೊ ಡ್ಯಾನ್ಸ್ ಆಗಿ ಮಾಡಿದೆ. ಆಮೇಲೆ ಪ್ಲೇಸ್, ನಾವು ಲಿಟ್ರೇಚರ್ ಇದೆಲ್ಲ ಮಾಡುವಾಗ, ಜರ್ನಲಿಸಂ ಮಾಡುವಾಗ ಪ್ಲೇಸ್ ಇರ್ತದೆ, ಇಂಗ್ಲೀಷ್ ಪ್ಲೇಸ್ ಮಾಡಿದ್ದೀನಿ. ಆ್ಯಂಡ್ ಒಂದು ಜಾಪನೀಸ್ ಫಿಲ್ಮ್ ಮಾಡಿದೆ ನಾನು, ಸ್ಟಾರ್ಟಿಂಗ್ ಇನೀಷಿಯಲ್ ಸ್ಟಡೀಸ್ ಆಫ್ ಮೈ ಕ್ಯಾರೆಕ್ಟರ್. ಜಾಪನೀಸ್ ಫಿಲ್ಮ್, ಜಪಾನಿಗೆ ಹೋಗಿದ್ದೆ, ಒಂದು ಸ್ಮಾಲ್ ಡ್ಯೂರೇಷನ್ ಲ್ಯಾಂಗ್ವೇಜ್ ಬಗ್ಗೆ, ಜಾಪನೀಸ್ ನಾನು ಮಾತಾಡ್ತೀನಿ. ಸೊ ಹಾಗಿದ್ದ ಒಂದು ಫನ್ ವಿತ್ ಲ್ಯಾಂಗ್ವೇಜ್ ಅಂತ ಒಂದು ಜಾಪನೀಸ್ ಫಿಲ್ಮ್ ಮಾಡಿದೆ. ದುರ್ಗಾ ಶೆಟ್ಟಿ ಆ್ಯಕ್ಟ್ರೆಸ್, ಕನ್ನಡ ಆ್ಯಕ್ಟ್ರೆಸ್ ಒಬ್ಬರು ಇದ್ದರು ದುರ್ಗಾ ಶೆಟ್ಟಿ ಅಂತ, ಅವ್ನು ಹಾಕ್ಕೊಂಡು ಇಡೀ ಜಾಪನೀಸ್ ಟೀಮನ್ನು ಹಾಕ್ಕೊಂಡು ಜಾಪನೀಸ್ ಫಿಲ್ಮ್ ಮಾಡಿದೆ. ದಿಸ್ ಇಸ್ ಇನೀಷಿಯಲ್ ಸ್ಟಾರ್ಟಿಂಗಲ್ಲಿ. ಅದು ಯಾವ ಥರ ಸಿನಿಮಾ ಅಂತ? ಅದು ಅದು ಒಂದು ನಮ್ಮ ಜಾಪನೀಸ್ನವರು ಇಂಡಿಯಾದಲ್ಲಿ ಇಂಗ್ಲೀಷ್ ಕಲಿಕೆ ಬರ್ತಾರೆ. ಸೊ ಒಂದು ಕಾಮಿಡಿ ಶೋ. ದುರ್ಗಾ ಶೆಟ್ಟಿ ಬಂದು ಫೇಮಸ್ ಆ್ಯಕ್ಟ್ರೆಸ್. ಸೊ ಒಬ್ಬರು ಬೋರಿಂಗ್ ಟೀಚರ್ ಅವ್ರಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದಾರೆ. ಸೊ ಒಬ್ಬ ಈಗ ಕೂತ್ಕೊಂಡು ಈಗ ಮ್ಯಾಗ್ಝಿನ್ ನೋಡಿಕೊಂಡು ಕಲಿತವಾಗ ಆ ದುರ್ಗಾ ಶೆಟ್ಟಿ ಫೋಟೋ ಇರುತ್ತೆ. ಸೊ ದುರ್ಗಾ ಶೆಟ್ಟಿಯನ್ನು ಯೋಚಿಸ್ಕೊಂಡು ಅವನು ಸಡನ್ಲಿ ನೋಡುತ್ತಿರುವಾಗ ಈ ಮೂಲಕ ದುರ್ಗಾ ಶೆಟ್ಟಿನ ಎದುರಿರ್ತಾಳೆ. ಸೊ ಅವಳು ಅವಳ ರೀತಿಯಲ್ಲಿ ಜಾಪನೀಸ್ ಕಲಿಸಿದಂಗಂತ. ಸೊ ಒಂಥರ ಫನ್ ವಿತ್ ಲ್ಯಾಂಗ್ವೇಜ್ ಅನ್ನೋ ಪಿಕ್ಚರ್ ಮಾಡಿದೆ. ಸಂದೀಪ್ ಅವರೇ, ಈಗ ನಿಮ್ಮ ಸಿನಿ ಜರ್ನಿ ಕಡೆ ಬಂದಾಗ, ಕನ್ನಡದಲ್ಲೇ ನೀವು ಹೇಗೆ ಒಬ್ಬ ನಿರ್ದೇಶಕರಾಗಿ ಎಲ್ಲಿಂದ ನಿಮ್ಮ ಒಂದು ವೃತ್ತಿ ಜೀವನ ಆರಂಭ ಆಯಿತು, ಮತ್ತು ಬಾಲಿವುಡ್ಗೆ ಹೋಗಿದ್ದು ಹೇಗೆ? ನನ್ನ ಸಿನಿ ಜರ್ನಿ ಬೇರೆ ಬೇರೆ ರೀತಿಯಲ್ಲಿ ಹೋಯಿತು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು, ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 1991 ಹೇಳಿದಾಗೆ, ಐ ಸ್ಟಾರ್ಟೆಡ್ ವಿತ್ ಹಿಂದಿ. ನಾನು ಸ್ಮಾಲ್ ಆ್ಯಸ್ ಅ ಜೂನಿಯರ್ ಆರ್ಟಿಸ್ಟ್ನ ಸ್ಟಾರ್ಟ್ ಮಾಡಿದ್ದು ನಾನು. ಆ್ಯಸ್ ಅ ಮೆಹಕ್ ಪಾನ್ ಮಸಾಲ ಆ್ಯಡ್ ಮಾಡಿದೆ ಖಾದರ್ ಖಾನ್ ಜೊತೆ. ಆಮೇಲೆ ಜೀವನ್ ಕಿ ಶತ್ರಂಜ್ ಮಾಡಿದೆ, ಗಜಬ್ ತಮಾಸ, ಚಾಣಕ್ಯ ಇದೆಲ್ಲ ಮಾಡಿಕೊಂಡು ಆಮೇಲೆ ನಾನು ಮ್ಯಾಂಗ್ಳೂರಲ್ಲಿ ತುಳು ಸಿನಿಮಾದ ಸ್ಟಾರ್ಟ್ ಮಾಡಿದೆ, ಬಂಗಾರ ಪಟ್ಟಣ ತುಳು. ಚಾಣಕ್ಯ ಅಂದಾಗ ಚಾಣಕ್ಯ ಧಾರಾವಾಹಿ ಸೀರಿಯಲ್ ಸೀರಿಯಲ್ ದೂರದರ್ಶನದಲ್ಲಿ, ಅದರಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದೆ. ಸೊ ಇದೆಲ್ಲ ಜಸ್ಟ್ ಬರೆದು ಹೋಗೋದು ಕಾರ್ಯ ಕರೆಕ್ಟ್. ಬಟ್ ನಾನು ಹೆಮ್ಮೆ ಪಡ್ತೀನಿ, ಅದು ಯಾವೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಅದು ಜಸ್ಟ್ ಜೂನಿಯರ್ ಆಡಿಸ್ತಾರೆ, ಎಲ್ಲೋ ಗುಂಪಲ್ಲಿ ಆ ಥರ ಇರ್ತಾರೆ. ಬಟ್ ಅಟ್ಲೀಸ್ಟ್ ಸ್ಪರ್ಧೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು. ಮ್ಯಾಂಗ್ಳೂರು ಫಸ್ಟ್ ತುಳು ಪಿಕ್ಚರ್ ಮಾಡಿದೆ, ಬಂಗಾರ ಪಟ್ಲೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ, September 8 ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ, ಆಮೇಲೆ ಕೊಂಕಣಿ ಬೊಕ್ಸಾಣೆ ಮಾಡಿದೆ, ಪಾದ್ರಿ ಕೊಂಕಣಿ. ಸೊ ಕೆಲವು ತುಳು ಕೊಂಕಣಿ ಮಾಡಿದ್ಮೇಲೆ ಕನ್ನಡ ಇಂಡಸ್ಟ್ರಿ ಫಸ್ಟ್ ಆ್ಯಕ್ಟ್ ಮಾಡಿದ ಝೆಡ್ ಸಿನಿಮಾ, ಪ್ರೇಮ ಪ್ರಕಾಶ್ ರಾಜ್, ಅದರಲ್ಲಿ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ ಕೋಟೆ ಪ್ರಭಾಕರ್ ಜೊತೆ. ಆಮೇಲೆ ಇದು ಎಂಥ ಪ್ರೇಮ, ಆರ್ಯಭಟ್ಟ ಮತ್ತು ಮಸಾಲ ಗಣೇಶ್. ಆವಾಗ ಇಂಡಸ್ಟ್ರಿಯಲ್ಲಿ ಗಣೇಶ್ ಆಗಿರಲಿಲ್ಲ, ಒಂದು ಜೂನಿಯರ್ ಆರ್ಟಿಸ್ಟ್ ನಾನು, ಗಣೇಶ್, ಸುನೀಲ್, ರಾಧಿಕಾ ಇವರೆಲ್ಲ ಆವಾಗ. ಸೊ ಒಂದು ಎರಡು ಮೂರು ಸೀನ್ ಮಾಡಿದೆ ಪಿಕ್ಚರ್ಲಿ, ಮಸಾಲ, ಜೂಟಾಟ, ಹಲವಾರು ಪಿಕ್ಚರ್, ತಿರುಪತಿ ಸುದೀಪ್ ಜೊತೆ, ಕೇರ ಫುಟ್ಪಾತ್, ಹಲವಾರು ಚಿತ್ರ ಮಾಡಿದ್ಮೇಲೆ ನಾನು ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಹೋದೆ. ಆ್ಯಸ್ 1-2-3 ಕೋ ಡೈರೆಕ್ಟರ್ ವರ್ಕ್ ಮಾಡಿದೆ, ಪ್ರಭುದೇವ, ರಾಜು ಪ್ರಸಾದ್, ಜ್ಯೋತಿಕ. ಮನಸ್ಸಲ್ಲ ನೀನಂತ ಪಿಕ್ಚರ್, ಅದು ಹಿಟ್ ಪಿಕ್ಚರ್. ಆ ಪಿಕ್ಚರ್ ಮೂಗು ಸುಂದರಮ್ ಅವರು ಡೈರೆಕ್ಟ್ ಮಾಡಿದರು, ಪ್ರಭುದೇವ ತಂದೆಯವರು. ಸೊ ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ, ಯಾಕೆಂದರೆ ಪ್ರಭುದೇವ ನನ್ನ ಜೊತೆ 1-2-3 ವರ್ಕ್ ಮಾಡುವಾಗ ಅವರಿಗೆ ಇಷ್ಟ ಆಯಿತು. ಸೊ ಇದು ಜಸ್ಟ್ ಪ್ಲೀಸ್ ಇರ್ಕೊಂಡು ಅವರೇ ಹೋಮ್ ಪ್ರೊಡಕ್ಷನ್. ಸೊ ಅಲ್ಲಿ ಮಾಡಿದೆ. ಆಮೇಲೆ ಜೂಲಿ ಪಿಕ್ಚರ್ ಆ್ಯಕ್ಟ್ ಮಾಡಿದೆ, ಅದಕ್ಕೆ ಸ್ವಲ್ಪ ನಾನು ಹೇಳಿಕೊಟ್ಟೆ ಕ್ರಿಶ್ಚಿಯನ್ ವಾತಾವರಣ ಅಲ್ಲಿ. ಜೂಲಿ ಹಳೆ ಹಿಂದಿ ಜೂಲಿ ರೀಮೇಕ್ ರಮ್ಯ. ಸೊ ಅವರ ಆ ಟೀಮಲ್ಲಿ ಯಾರು ಕ್ರಿಶ್ಚಿಯನ್ಸ್ ಇರಲಿಲ್ಲ. ಆ ಕ್ರಿಶ್ಚಿಯನ್ ವಾತಾವರಣದಲ್ಲಿ ಹೆಂಗೆ ನಡೀತಿದೆ, ಆ ಡ್ರೆಸ್ ಹಾಕೋ ರೀತಿ, ಮಾತಾಡುವ ರೀತಿ, ಪ್ರೆಸೆಂಟೇಷನ್. ಸೊ ನಾವೊಂದು ಹಾಡ್, ಮೈ ಹಾರ್ಟ್ ಈಸ್ ಬೀಟಿಂಗ್ ಹಾಡನ್ನ ರೀಕಂಪೋಸ್, ರಾಜೇಶ್ ರಾಮನಾಥನ ಕೂತ್ಕೊಂಡು ನಾನೇ ಅದು ರೀಕಂಪೋಸ್ ಮಾಡಿಸ್ಕೊಂಡು ನಮ್ಮ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಗೋವನ್ ಬೀಟ್ಸ್ ಕೊಟ್ಟು ಇದು ಬರ್ಡಿ ಡ್ಯಾನ್ಸ್ ಹೇಳ್ತೀವಿ, ಅದನ್ನು ಹೇಳ್ಕೊಟ್ಟೆ. ಸೊ ದ್ಯಾಟ್ ಆದಮೇಲೆ ಆಮೇಲೆ ದೆನ್ ಅದೇ ಕಂಟಿನ್ಯೂ ಮಾಡಿದೆ. ದೆನ್ ಆಫ್ಟರ್ ಮಿಸ್ ಕ್ಯಾಲಿಫೋರ್ನಿಯಾ ಸಿನಿಮಾ, ಕುಳ್ಳು ರಾಮಕೃಷ್ಣ ಅವರು ಸ್ಟಾರ್ಟ್ ಮಾಡಿದ ಸಿನಿಮಾನ ದಿಗಂತ್ ಫಸ್ಟ್ ಪಿಕ್ಚರ್. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ನನಗೆ ಜಾನು ಹೀರೋಯಿನಿಗೆ ಏನು ಲ್ಯಾಂಗ್ವೇಜ್ ಬರಲ್ಲ. ಸೊ ನಾನು ಜಾನು ಹೇಳ್ಕೊಂಡು ಆ್ಯಸ್ ಅ ಡೈರೆಕ್ಟರ್ ಕೂಡ ಅಮೆರಿಕಾ ಪೋರ್ಷನ್ಸ್ ನಾನು ಡೈರೆಕ್ಟ್ ಮಾಡಿದೆ, ಕುಳ್ಳು ರಾಮಕೃಷ್ಣ ಅವರು ಕನ್ನಡ ಮಾಡಿದೆ. ಸೊ ಇಟ್ ವಾಸ್ ಕೋಡೆಡ್ SMS 6260 ಅಂತ ಕಂಗ್ಲೀಷ್ ಚಿತ್ರ. ಆ ಚಿತ್ರದಲ್ಲಿ ಕನ್ನಡ ಇಂಗ್ಲೀಷ್ ಇದ್ದು ತುಳು ಕೊಂಕಣಿ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿದೆ, ತಮಿಳು ತೆಲುಗು ಮನೆಲ್ಲ ಇತ್ತು. ಸೊ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಮಾತಾಡೋದು. ಸೊ ಅದು ಪಿಕ್ಚರ್ ಮಾಡಿದೆ. ಸೊ ಅದು ಅಷ್ಟು ಸಕ್ಸಸ್ ಆಗಲಿಲ್ಲ, ಬಟ್ ಅಟ್ಲೀಸ್ಟ್ ಇವಾಗಲೂ ಜನ SMS ಬಿಡ್ತಾರೆ.
ಆಮೇಲೆ ನಾನು ಬಾಂಬೆ ಹೋದೆ. ಬಾಂಬೆ ಹೋಗಿ ನಾನು ಓ ಪಾಂಚ್ ದಿನ ಅಂತ ಪಿಕ್ಚರ್ ಮಾಡಿದೆ, ಹಿಂದಿ ಪಿಕ್ಚರ್ ಮಾಡಿದೆ ಹೊಸಬ್ರನ್ನ ಹಾಕೊಂಡು. ಅದು ಫಸ್ಟ್ ಪಿಕ್ಚರ್. ಅದು ಮಾತ್ರ ರಿಲೀಸ್ ಆಗಿರಲಿಲ್ಲ. ಅದು ಮಾಡಿಕೊಂಡು ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಲ್ಲಿ ಹಾಗೆ ಸ್ಟಾಪ್ ಆಗಿತ್ತು. ಆಮೇಲೆ ನಾನು ಐ ಆಮ್ ಅಂತ ಒಂದು ಪಿಕ್ಚರ್, ಓನೀರ್ ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ ಬಂತ ಪಿಕ್ಚರಿಗೆ. ಆ ಪಿಕ್ಚರ್ 4 ಸೀರೀಸ್ ಪಿಕ್ಚರ್ ಒಟ್ಟಿಗೆ ಮಾಡಿಸೋದು. ಅಲ್ಲಿ ಜೂಹಿ ಚಾವ್ಲಾ, ಮನೀಷಾ ಕೊಯಿರಾಲ, ಸಂಜಯ್ ಸೂರಿ, ರಾಹುಲ್ ಕೆಲವರಿದ್ದರು. ಅದು ಬ್ಯಾಂಗ್ಳೂರ್ ಪೋರ್ಷನ್ಸ್ ಐ ಆಮ್ ಅಭಿಮನ್ಯುಗೆ ನಾನು ಅವ್ರ ಓನೀರಿಗೆ ಅಸಿಸ್ಟ್ ಮಾಡಿದೆ. ಪೂಜಾ ಗಾಂಧಿ ಆ ಪಿಕ್ಚರ್ನ ಪರಿಚಯ ಮಾಡಿಸಿ, ಹಿಂದಿ ಪಿಕ್ಚರ್ ಸ್ಮಾಲ್ ರೋಲ್ ಮಾಡಿದ್ಲು. ಸೊ ಆ ಫಿಲ್ಮ್ಗೆ ಅವಾರ್ಡ್ ಬಂತದ್ದು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಪೂಜಾ ಗಾಂಧಿ ಹಿಂದಿ ಪಿಕ್ಚರ್ನ ಅದೇ ಅದು ಹಿಂದಿ ಪಿಕ್ಚರ್ ಮಾಡಿ. ಆಮೇಲೆ ಆದಮೇಲೆ ನಾನು ರಾಜ್ಕುಮಾರ್ ಸಂತೋಷಿ ಜೊತೆ ಅವ್ರ ಜೊತೆ ಕೆಲಸ ಮಾಡಿದೆ. ಅವರ ಸಿನಿಮಾಗಳಿಗೆ ಹೆಸರು ಹೇಳಲ್ಲ, ಬಿಕಾಸ್ ಇದು ಸೊ ಸ್ವಲ್ಪ ರೈಟಿಂಗ್ ಬರೆದೆ ಆ ಪಿಕ್ಚರ್ಗೆ. ಯಾಕೆಂದರೆ ಅವ್ರ ಟೀಮಲ್ಲಿ ಅಂದರೆ ಅವರೇ ಕ್ರೆಡಿಟ್ ತಗೊಳ್ತಾರೆ. ಸೊ ಅದು ಸೊ ಅವರ ಪಿಕ್ ಒಂದು ಸಕ್ಸಸ್ಫುಲ್ ಪಿಕ್ಚರ್ಗೆ ಸ್ವಲ್ಪ ರೈಟ್ ಮಾಡಿದೆ. ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ಇದರಲ್ಲಿ, ಚೆನ್ನೈ ಎಕ್ಸ್ಪ್ರೆಸ್ ಸಿನಿಮಾ, ಶಾರುಖ್ ಖಾನ್, ದೀಪಿಕಾ ಪಡುಕೋನ್. ಅದು ಚೆನ್ನೈ ಎಕ್ಸ್ಪ್ರೆಸ್ ಇರಲಿಲ್ಲ ದಟ್ ಟೈಮ್. ನಾನು ಸುಭಾಷ್ ಸರ್ ಜೊತೆ ಆ್ಯಸ್ ಅ ರೈಟರ್ ನಾವು ಮುಂಬೈ ಟು ರಾಮೇಶ್ವರಂ ಅಂತ ಪಿಕ್ಚರ್ ಅದನ್ನು ಬರೆದುಕೊಂಡು 6 ವರ್ಷ ನಮ್ಮ ಜೊತೆ ಇತ್ತು ಸ್ಕ್ರಿಪ್ಟ್. ಅದನ್ನು ರೋಹಿತ್ ಶೆಟ್ಟಿ ಕೊಟ್ಕೊಂಡು ಅದನ್ನೇ ಚೆನ್ನೈ ಎಕ್ಸ್ಪ್ರೆಸ್ ಆಗಿ ಮಾಡಿದ್ರು ಅವರು. ಸೊ ಇನಿಷಿಯಲ್ ಅದರದ್ದು ರೈಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು. ಆಮೇಲೆ ಅವರು ರಾಜ್ಕುಮಾರ್ ಸರ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟಿಗೆ ಅದು ಬರೆದೆ. ದೆನ್ ನಾನೇ ಜೋಜೋ ಲಾಲಿ ಅಂತ ಸಿನಿಮಾ ಮಾಡಿದೆ ಕಲ್ಪನಾ ಪಂಡಿತ್ ಜೊತೆ. ಅವರು US-ನವರು, ಅವರು ಇಂಡಿಯಾ ಬಂದು ಅವ್ರು ನಿರ್ಮಾಣ ಮಾಡಿಕೊಂಡು ಆ ಪಿಕ್ಚರಿಗೆ 17 ಪ್ರಶಸ್ತಿ ಬಂದಿದೆ. 5 ವರ್ಷ ಆಯಿತು. ಇವಾಗಲೂ ಫೆಸ್ಟಿವಲ್ಸ್ ಹೋಗ್ತಾ ಇದೆ ಪಿಕ್ಚರ್. ಕಲ್ಪನಾ ಪಂಡಿತ್ ಜೊತೆನೇ ಜಾನ್ ಲೇವಾ, ಸೈಫೈ ಹಿಂದಿ ಅವ್ರು ಪ್ರೊಡ್ಯೂಸ್ ಮಾಡಿದ ಆ್ಯಕ್ಟರ್ಸ್, ಅದು ಹಿಂದಿ ನಾನು ಡೈರೆಕ್ಟ್ ಮಾಡಿದೆ ಫಿಲ್ಮ್. ಅನಂತನಾಗ್ 22 ವರ್ಷ ನಂತರ ಅನಂತನಾಗ್ ಫಿಲ್ ಆ್ಯಕ್ಟ್ ಮಾಡಿದ್ರು. ಅಲ್ಲಿ ಹೊಸಬ್ರು, ನಾನು ಕೆಲವು ಹೊಸಬ್ರನ್ನ ಚಾನ್ಸ್ ಕೊಟ್ಟೆ ನಮ್ಮ ಪಿಕ್ಚರಲ್ಲಿ. ದಿಗಂತ್ ಆಗಲಿ, ಕಿರಣ್ ಆಗಲಿ, ಜಾನು, ಈ ನಮ್ಮ ಇದರಲ್ಲಿ ಜಾನ್ ಲೇವಾದಲ್ಲಿ ಆಕಾಶ್, ರಾಜೀವ್, ಹಾಗೆ ಬಹಳಷ್ಟು ಜನಗಳು. ಜಾನ್ ಲೇವಾದ ಮೇಲೆ ಈಗ ಸುಳಿಗೆ ಸಿಕ್ಕಿದಾಗ ಹೊಸ ಕನ್ನಡ ಚಿತ್ರ, ಅದು ಒಂದು ವುಮನ್ ಎಂಪವರ್ಮೆಂಟ್ ಮೇಲೆ ಪಿಕ್ಚರ್, ಅದು ರೆಡಿಯಾಗಿದೆ. ಸೊ ಇದ್ರ ಮಧ್ಯದಲ್ಲಿ ನಾನು ಮರಾಠಿ ಒಂದು ಮಾಡಿದೆ ಫಿಲ್ಮ್, ಭೋಜ್ಪುರಿ ಒಂದು ಆಲ್ಬಮ್ ಮಾಡಿದ್ದೀನಿ ದುರ್ಗಾದೇವಿ ಅವರಿಗೆ. ಸೊ ಹಾಗೆ ಹಲವಾರು ಮಾಡ್ಕೊಂಡು ಬರ್ತಾಯಿದ್ದೆ. ತುಳು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಳು ರಂಗಭೂಮಿ ಒಂದು ತುಳು ಸಿನಿಮಾ ಅವಾರ್ಡ್ಸ್ ಮಾಡಿದೆ ಲಾಸ್ಟ್ ಇಯರ್. 100 Days of Indian Cinema ಅಂತ ನಾನೊಂದು ಶೋ ಇಲ್ಲಿ ಮಾಡಿಕೊಂಡು ಅದನ್ನು ಸಿಡ್ನಿಗೆ ಕರ್ಕೊಂಡೆ. ಸಿಡ್ನಿಯಲ್ಲಿ ರಾಗಿಣಿ ಅವರು ಬಂದಿದ್ದಳು, ಆಮೇಲೆ ಕೆಲವು ಆರ್ಟಿಸ್ಟ್ಗಳು, ತಾರಿ ಜಮೀನ್ ಪೇರ್ ಆ ಫಿಲ್ಮಿದ್ದು ಚಿಕ್ಕ ಹುಡುಗ ತಂದೆ ಅವರು, ಭಾಳ ಆರ್ಟಿಸ್ಟ್ಗಳು, ಪ್ರಕಾಶ್ ಅವೆಲ್ಲ ನಾವಲ್ಲಿ ಹೋಗಿ ಸಿಡ್ನಿಯಲ್ಲಿ ಶೋ ಮಾಡಿದೆ. ಹಾಗೆ ನಂದೇ ಓ ನನ್ನ ಮ್ಯೂಸಿಕಲ್ ಡಾಕ್ಯುಮೆಂಟ್ರೀಸ್ ಮಾಡಿದ್ದೀನಿ ನಾನು. ರೂಪ್ ಕಿರಾಣಿ ಶ್ರೀದೇವಿದ, ಶ್ರೀದೇವಿ ದೊಡ್ಡ ಅಭಿಮಾನಿನ. ಸೊ ಅವಳು 50 ಇಯರ್ಸ್ಗೆ ನಾನು ಗಿಫ್ಟಾಗಿ ಅವಳಿಗೆ ಅವಳು ಇಡೀ ಜರ್ನಿ ಫಸ್ಟ್ ಹಿಂದಿ ಪಿಕ್ಚರಿಂದ ಲಾಸ್ಟ್ ಇಂಗ್ಲೀಷ್ವರೆಗೆಲ್ಲ ಒಂದು ಮ್ಯೂಸಿಕಲ್ ಡಾಕ್ಯುಮೆಂಟ್ ಮಾಡಿಕೊಟ್ಟೆ. ತುಂಬ ಖುಷಿಪಟ್ಟವರು. ಸೊ ಬೋನಿ ಕಪೂರ್ ಅವರು ನನಗೆ ಅವ್ರು ಹೇಳಿದ್ರು ತಮಿಳ್ ತೆಲುಗು ಕೂಡ ಒಂದು ಮಾಡಿಕೊಟ್ಟೆ ಅಂತ. ಸೊ ನನಗೆ ತಮಿಳ್ದೊಂದು ಮಾಡಿದೆ, ಸೆಂದೂರ ಪೂವೆ ಶ್ರೀದೇವಿ, ತೆಲುಗು ಅತಿಲೋಕ ಸುಂದರ ಶ್ರೀ ಅಂತ 3 ಹಾಗೆ ಹಿಂದಿ ತಮಿಳ್ ತೆಲುಗು ಅದು ಮಾಡಿಕೊಟ್ಟೆ. ಯಶ್ ರಾಜ್ ಮೇಲೆ ಯಶ್ ರಾಜ್ ಹೀರೋಯಿನ್ಸ್ ದೇಜ್ ಆಗಿ ಮ್ಯೂಸಿಕಲ್ ಡಾಕ್ಯುಮೆಂಟ್ರಿ ಮಾಡಿದೆ. ಇದು ನಾನು ಯಶ್ ಚೋಪ್ರಾ ಬದುಕಿರುವಾಗ ನಾನು ಅವರನ್ನು ಭೇಟಿ ಮಾಡಿಕೊಂಡು ಫಂಕ್ಷನ್ ಭೇಟಿ ಮಾಡಿಕೊಂಡು ಅವ್ರು ಕೇಳಿಕೊಂಡು ಅವರ ಆಶೀರ್ವಾದ ತಗೊಂಡು ಅದೇ ಟೈಮಲ್ಲಿ 15 ಡೇಸಲ್ಲಿ ಅವ್ರು ಮತ್ತೆ ಹೊತ್ತಿರ್ಕೊಂಡ್ರು. ಅದು ನನಗೆ ದೊಡ್ಡ ಒಂದಿದು. ಅವರ ಆಶೀರ್ವಾದ ನನಗೆ ಪಡೆದ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ವಿ. ಅದು ಆಯಿತು. 100 Days of Indian Cinema ಒಂದು ಮ್ಯೂಸಿಕಲ್ ಡಾಕ್ಯುಮೆಂಟ್ರಿ ಮಾಡಿದೆ. ಮತ್ತು ಚೈಲ್ಡ್ ಇದು ಲೇಬರ್ ಬಗ್ಗೆ, ಬಚ್ಚೆ ಮನ್ಕೆ ಸಚ್ಚೆ, ಆಮೇಲೆ ದೇವಿ ಡಿರೆಕ್ಟ್ ಆಗಿ ಹಲವಾರು ಡಿರೆಕ್ಟ್ ನಂದು ಶಾರ್ಟ್ ಫಿಲ್ಮ್, ಹಲವಾರು ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ ನಾನು. ಫೀಚರ್ ಫಿಲ್ಮ್ಸ್, ಶಾರ್ಟ್ ಫಿಲ್ಮ್ಸ್ ಯಾಕೆಂದರೆ ಶಾರ್ಟ್ ಫಿಲ್ಮ್ಸ್ ತುಂಬ ಕಡೆ ರೀಚ್ ಆಗುತ್ತೆ, ಫೆಸ್ಟಿವಲ್ ಹೋಗುತ್ತೆ, ಅವಾರ್ಡಿಗೆ ಹೋಗುತ್ತೆ. ಕಮರ್ಷಿಯಲ್ ವ್ಯಾಲ್ಯೂ ಇಲ್ಲ, ಬಟ್ ಅಟ್ಲೀಸ್ಟ್. ಸೊ ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ, ಮ್ಯೂಸಿಕಲ್ ಡಾಕ್ಯುಮೆಂಟ್ಸ್ ಮಾಡಿದೆ, ಡಿರೆಕ್ಷನ್ ಮಾಡಿದೆ. ಮತ್ತು ಲಾಸ್ಟ್ ಇಯರಿಂದ ಈಗ ಒಂದು 6 ಪಿಕ್ಚರ್ ಆ್ಯಕ್ಟಿವ್ ಮಾಡೋಕ್ಕೆ ಶುರು ಮಾಡ್ತೇನೆ. ಈಗ ಹಂಸ ಬುಲ್ಲು ಹೇ, ಚಾಪೇಕರ್ ಬ್ರದರ್ಸ್, ಫಿಲ್ಮಿ ರಾಸ್ಲೀಲ, ಇದ್ರಲ್ಲಿ ಈಗ ಫಿಲ್ಮ್ ರಿಲೀಸ್ ಆಗಲಿಕ್ಕೆ ಇದೆ ಈ ವರ್ಷ 2006 ರಿಲೀಸ್ ಆಗುತ್ತೆ. ಸೊ ಈಗ ಯಾವ ಥರ ರೋಲ್ಸ್ ಅದೆಲ್ಲ? ನಾನು ಹಂಸ ಬುಲ್ಲುವೆ ಪಿಕ್ಚರ್ ಒಂದು ನಾನು ಚೇತನ್ ಭಗತ್ ರೋಲ್ ಮಾಡಿದೆ. ಅವನು ಕಾಮಿಡಿ ಫಿಲ್ಮ್ ಅದು, ಎಲ್ಲ ಹಲವಾರು ಕಾಮಿಡೀಸ್ ಇದರಲ್ಲಿ. ಮತ್ತು ಚಾಪೇಕರ್ ಬ್ರದರ್ಸ್ ಅಂತ ಪೀರಿಯಡ್ ಫಿಲ್ಮ್, ಅದರಲ್ಲಿ ಒಂದು ಬ್ರಿಟಿಷ್ ಆಫೀಸರ್ ಆಗಿ ರೋಲ್ ಮಾಡಿದ್ದೀನಿ. ಫಿಲ್ಮಿ ರಾಸ್ಲೀಲ ಎಲ್ಲ ಒಂದು ಕಾಮಿಡಿ ರೋಲ್ ಮಾಡಿದ್ದೀನಿ ನಾನು. ಸೊ ಒಂದು ಮರಾಠಿ ಫಿಲ್ಮು ಮಾಡಿದೆ ನಾನು, ಅಲ್ಲಿ ಒಂದು ಇನ್ಸ್ಪೆಕ್ಟರ್. ಸೊ ಕನ್ನಡ, ತುಳು, ಕೊಂಕಣಿ, ತಮಿಳ್, ತಮಿಳ್ ತೆಲುಗಲ್ಲಿ ಮಾಡಿದೆ, ಆ್ಯಕ್ಟ್ ಮಾಡಿದ್ದೀನಿ. ತೆಲುಗು ಬ್ರೋಷೆ ಬರುವಂಥ ಶಂಕರ ಬರ್ಣಮ್ಮದು ಆ ಸಾಂಗ್ನ ಮ್ಯೂಸಿಕ್ ವೀಡಿಯೋ ಮಾಡಿದೆ. ಭೋಜ್ಪುರಿ, ಜಾಪನೀಸ್, ಈಗ ಅದೇ ಪ್ರೀತಿ ಪಾಲ್ ಸಿಂಗ್ ಅಂತೂ ಪಂಜಾಬಿ ಫಿಲ್ಮ್, ಅದನ್ನು ನಾನು ಪ್ರಮೋಟ್ ಮಾಡಿದೆ. ನಮ್ಮ ಮಲಾನಿ ಟಾಕೀಸ್ ಪ್ರಮೋಷನ್ಸ್ ಇದೆ. ಸೊ ಫಿಲ್ಮ್ ಪ್ರಮೋಷನ್ನು ಮಾಡ್ತಾ ಇರ್ತೀನಿ ನಾನು. ಸೊ ದಿಸ್ ಇಸ್ ಮೈ ಜರ್ನಿ. ಸಂದೀಪ್ ಅವರೇ, ಈಗ ನಿಮ್ಮ ಒಂದು ಜರ್ನಿ ಕೇಳಿದಾಗ ಏನು ಅನ್ಸುತ್ತೆ? ಒಂದು ಕಡೆ ನೀವು ಓದಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟ್,
ಮತ್ತೆ ಜರ್ನಲಿಸಂ ಮಾಡಿದ್ರೆ, ರಂಗಭೂಮಿಯಲ್ಲೂ ಕೆಲಸ ಮಾಡಿದ್ರೆ, ಆಮೇಲೆ ಸ್ಕ್ರಿಪ್ಟ್ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಈಗ ಹಲವಾರು ಕ್ಷೇತ್ರಗಳಲ್ಲಿ ಮಾಡಿ, ನೃತ್ಯ ನಿರ್ದೇಶಕರಾಗಿನೂ ಮಾಡಿ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಇಷ್ಟೆಲ್ಲ? ಅದು ಹೇಗೆ ಸಾಧ್ಯ ಅಂತ ನಾನು ನೋಡಿ, ನನಗೆ ಆಸಕ್ತಿ ಒಂದು ಫ್ರಾಮ್ ಚೈಲ್ಡ್ಹುಡ್ ನಾನು ಓದಿದ್ದು, ಹೌದು ಓದಿದ್ದು, ಟೆಂತ್ ಆದಮೇಲೆ ಪಿ ಯು ಸಿ ಆದಮೇಲೆ ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಕ್ಕೆ ಒಂದು ಇತ್ತು, ಮಮ್ಮಿ ಪ್ರೋತ್ಸಾಹ ಮಾಡ್ತಾರೆ ಓದು ಓದು ಅಂತ, ಡ್ಯಾಡಿದ್ದು ಫುಲ್ ಫಿಲ್ಮ್ ನಮ್ಮ ಮನೆಯಲ್ಲಿ, ಅವ್ರ ಥಿಯೇಟರ್ ಎದುರು ಕೂಡ ನಮ್ಮ ಅವ್ರದ್ದು ಒಂದು ಸ್ವಂತ ಆ ಟೈಮಲ್ಲಿ, ಈಗಿನ ಕಾಲದವ್ರು ಯಾರಿಗದು ವಿಷಯ ಗೊತ್ತಿಲ್ಲ, ಗ್ರಾಮೋಫೋನ್ ರೆಕಾರ್ಡ್ಸ್ ನಮ್ಮದೇ ಸ್ವಂತ ಅಂಗಡಿ ಇತ್ತು, ಶೀತಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಂತ ನಮ್ಮ ಊರಲ್ಲಿ ಮಂಗಳೂರಲ್ಲಿ ಅತ್ತಾವರದಲ್ಲಿ, ವೆರಿ ಪ್ರಾಮಿನೆಂಟ್ ಗ್ರಾಮೋಫೋನ್ ರೆಕಾರ್ಡ್ಸ್ ಇತ್ತು, ಅಷ್ಟೊಂದು ಆಡಿಯೋ ಕ್ಯಾಸೆಟ್ಗಳಿತ್ತು. ಆಮೇಲೆ ಹೆಮ್ಮೆ ಪಡುವ ವಿಷಯ ಅಂದರೆ, ಫಸ್ಟ್ ಟಿ ವಿ ಬರುವಾಗ ನಮ್ಮ ಮನೆಗೆ ಒಂದು ಟಿ ವಿ ತಾಡಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ಆಗ ನಮ್ಮ ಏರಿಯಾದಲ್ಲಿ ಇದ್ದವರು ಎಲ್ಲರೂ, ಯಾರ ಮನೆ ಟಿ ವಿ ಇರೋ, ಎಲ್ಲ ನಮ್ಮ ಮನೆಗೆ ಬಂದು ಪಿಕ್ಚರ್ ನೋಡೋದು, ಸಂಡೇ ಸಂಜೆ ಸಿನಿಮಾ ಬರುವಾಗ ಎಲ್ಲ ಕೂತ್ಕೊಂಡು ನೋಡಿದ್ರು ಹಾಲಲ್ಲಿ ನೋಡೋದು. ಅದೇ ನಾನು ಹೇಳಿದೆ, ನಾನು ಅಷ್ಟೊಂದು ಹುಡುಗಿಯರಿದ್ರಲ್ಲ, ಅವರೆಲ್ಲ ಬಂದು ನಾವು ಚಿತ್ರ ನೋಡೋದಲ್ಲ. ಸೊ ಹಾಗೆ ನಮ್ಮ ಮನೇನೇ ಒಂದು ಟಾಕೀಸ್ ಥರ ಇತ್ತು, ಪಿಚ್ ಸಿನಿಮಾ ಬಂದು ನೋಡೋದು, ಡ್ಯಾಡಿ ಹತ್ರ ಆಡಿಯೋ ಕ್ಯಾಸೆಟ್ಗಳು ಅಷ್ಟಿತ್ತು, ತಮಿಳು ಕನ್ನಡ ಹಿಂದಿ ಎಲ್ಲ ಇತ್ತು, ಗ್ರಾಮೋಫೋನ್ ಇತ್ತು. ಸೊ ನನಗೆ ಆಸಕ್ತಿ. ಆಮೇಲೆ ಸ್ಕ್ರೀನ್ ಒಂದು ಪೇಪರ್ ಬರ್ತಿತ್ತು ಆ ಟೈಮಲ್ಲಿ, ಎವ್ರಿ ಫ್ರೈಡೆ ಸ್ಕ್ರೀನ್ ಪೇಪರ್, ಈಗಲೂ ಇರ್ಬೋದು, ಇವಾಗಿಲ್ಲ ಅದು ಕ್ಲೋಸ್ ಆಯಿತು ಆ ಟೈಮ್ ಸ್ಕ್ರೀನ್. ಅದು ದೊಡ್ಡ ಹೀಗೆ ಟೈಮ್ಸ್ ಆಫ್ ಇಂಡಿಯಾ ಆಗಿದೆ ನೋಡಿ ಪೇಪರ್, ಆ ಥರ ಸ್ಕ್ರೀನ್ ಬರೀ ಫಿಲ್ಮಿದ ಬಗ್ಗೆ, ಆ ಫಸ್ಟ್ ಪೇಜಿಂದ 48 ಪೇಜ 46 ಪೇಜ್ ಎಲ್ಲ ಸಿನಿಮಾ ಬಗ್ಗೆ, ಅದಷ್ಟೊಂದು ಕಲೆಕ್ಷನ್ ಡ್ಯಾಡಿ ತರುವಾಗ ನಾವೆಲ್ಲ ಇಟ್ಕೊಂಡಿದ್ವಿ ಫಿಲ್ಮ್ ಫೇರ್ ಮ್ಯಾಗ್ಝಿನ್ ನಮ್ಮ ಮನೇಲಿ. ಒಂದು ಕಡೆಯಲ್ಲಿ ನಮ್ಮ ಬುಕ್ಸ್, ನಂದು ಸೈನ್ಸ್, ಸೋಷಿಯಲ್ ಮ್ಯಾಥ್ಸ್, ಹಿಂದಿ, ಇಂಗ್ಲೀಷ್ ಇದೆ ಆ ಥರ, ಈ ಕಡೆ ಎಲ್ಲ ಫಿಲ್ಮ್ ಮ್ಯಾಗ್ಝಿನ್ಗಳು. ಸೊ ಆಸಕ್ತಿ ತುಂಬ ಆ ಕಡೆ ಫಿಲ್ಮ್ ಬಗ್ಗೆ, ಇದು ಓದ್ತಿರೋದು ಹೌದು, ಅದು ನೋಡ್ತಿರೋದು ಹೌದು. ಸೊ ಅದೆಲ್ಲ ಫಿಲ್ಮ್ ಇಂಡಸ್ಟ್ರಿ. ನಿಮ್ಮ ಎಜುಕೇಷನ್ಗೆ ಇದು ತೊಂದರೆ ಆಗಲಿಲ್ಲ? ತೊಂದರೆ ಅದು ಹೇಳಿದಲ್ಲ, ಮಮ್ಮಿ ಎಡ್ಯುಕೇಷನ್ಗೆ ಒತ್ತಾಯ, ಮಮ್ಮಿ ಕೂಡ ಪ್ರಿನ್ಸಿಪಲ್ ಆಗಿದ್ರು ಇಂಡಿಯನ್ ಟೆಕ್ನಿಸ್ಟ್, ಅವ್ರ ಮಮ್ಮಿ ಎಡ್ಯುಕೇಷನ್ ಒತ್ತಾಯ ಮಾಡ್ತಿದ್ರು, ಇಲ್ಲಿ ಡ್ಯಾಡಿ ಓದ್ತಾ ಇರ್ತಾರೆ, ಡ್ಯಾಡಿದು ಇದು ಇದು ಫಿಲ್ಮ್ ಇದರಲ್ಲಿ. ಸೊ ನಾನು ಅಲ್ಲಿ ಆಸಕ್ತಿ ತುಂಬ ತೋರಿದೆ. ನನ್ನ ತಮ್ಮ ಇದ್ದಾನೆ, ಅವನ ಅಷ್ಟು ಆಸಕ್ತಿ, ಅವನಿಗೆ ಕಂಪ್ಯೂಟರ್ಸ್ ಮೇಲೆ ತುಂಬ ಆಸಕ್ತಿ, ಅವನ ಕಂಪ್ಯೂಟರ್, ನನಗೆ ಫಿಲ್ಮ್ ತುಂಬ ಆಸಕ್ತಿ. ಹಾಗೆ ಆಸಕ್ತಿಯಿಂದ ಡ್ಯಾನ್ಸ್, ಫಿಲ್ಮ್ ನೋಡೋದು, ಆ್ಯಕ್ಟಿಂಗ್ ಮಾಡೋದು, ನೋಡ್ಕೊಂಡು ಕಲಿಯೋದು, ಹಾಗೆ ಮಾಡ್ತಿರುವಾಗ ನನಗೆ ಡ್ಯಾನ್ಸ್ ಕೂಡ, ನಾನು ಸ್ಟೇಜಲ್ಲಿ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತೀನಿ, ಫಿಲ್ಮೇ ಡ್ಯಾನ್ಸ್ ಮಾಡ್ತಿದ್ದೆ. ಹಾಗೆ ಮಮ್ಮಿ ನನಗೆ ಪ್ರೋತ್ಸಾಹ ಮಾಡ್ತಿದ್ರು, ನನಗೆ ಇದಕ್ಕೆ ಹಾರ್ಮೋನಿಯಂ ಕ್ಲಾಸ್ಗೆ ಹಾಕಿದ್ರು, ಗಿಟಾರ್ ಕ್ಲಾಸ್ಗೆ ಹಾಕಿದ್ರು, ಭರತನಾಟ್ಯಂ ಹಾಕಿದ್ರು. ಭರತನಾಟ್ಯಂ ನಾನು ಮತ್ತೆ ಮುಂದುವರಿಸಿಲ್ಲ, ಮಾತ್ರ ಯಕ್ಷಗಾನ ಮಾಡಿದೆ ಅದು ವಿಷಯ. ಸೊ ಡ್ಯಾನ್ಸ್, ಆಮೇಲೆ ಫಿಲ್ಮಿ ಡ್ಯಾನ್ಸ್ ಮಾಡಿದೆ, ನಾನು ಕೋರಿಯೋಗ್ರಾಫ್ ಮಾಡಿದೆ, ಶಾಲೆ ಮಕ್ಕಳಿಗೆಲ್ಲ ಕೋರಿಯೋಗ್ರಾಫ್ ಮಾಡ್ತಿದ್ದೆ ನಾನು. ಆ ಬೊಕ್ಸಾನೆ ಪಿಕ್ಚರ್ಗೆ ಒಂದು ಸ್ಮಾಲ್ ಹಾಡನ್ನು ನಾನು ಹೇಳಿಕೊಟ್ಟೆ, ಹಾಗೆ ಜೂಲಿಯರ್ ಹೇಳಿಕೊಟ್ಟೆ. ಸೊ ಆ್ಯಸ್ ಎ ಡ್ಯಾನ್ಸ್ ಕೂಡ ಸ್ವಲ್ಪ ಮಾಡಿದೆ, ಫಿಲ್ಮ್ ಮೇಜರ್ ಕೋರಿಯೋಗ್ರಾಫ್ ಥರ ಅಲ್ಲ ಮಾಡ್ತೇ. ಈಗ ನನ್ನ ಮಗ ಆ್ಯಕ್ಚುಲಿ ಕೋರಿಯೋಗ್ರಾಫ್ ಮಾಡ್ತಾನೆ ಕೆಲವು ಇದಕ್ಕೆ ಫಂಕ್ಷನ್ಗಳೆಲ್ಲ, ಈವೆಂಟ್ಸ್, ಡ್ಯಾನ್ಸ್ಗಳು. ಸೊ ಅದಿತ್ತು ಆಸಕ್ತಿ ಅಷ್ಟೇ, ಬೇರೆ ಆಸಕ್ತಿ ಮತ್ತು ನಿನ್ನ ಇದು ಟ್ಯಾಲೆಂಟ್ ಇದ್ರೆ ಆಗುತ್ತೆ. ನಿಮ್ಮ ಒಂದು ಕೊರಿಯೋಗ್ರಫಿ ಕಲೆನ ಈಗ ನಿಮ್ಮ ಚಿತ್ರಗಳಲ್ಲಿ ಬಳಸ್ಕೊಳ್ತಾ ಇದ್ದೀರಾ? ಇಲ್ಲ, ನನಗೆ ಈಗ ಕೊರಿಯೋಗ್ರಫರ್, ಆ ಕೊರಿಯೋಗ್ರಫಿನೂ ಈ ಕೊರಿಯೋಗ್ರಫಿ ತುಂಬ ವ್ಯತ್ಯಾಸ ಇದೆ. ಡ್ಯಾನ್ಸ್ ಮಾಡ್ತೀನಿ ಬಟ್ ಆ ಕೊರಿಯೋಗ್ರಫರ್ 80-70s ಕೊರಿಯೋಗ್ರಫಿ ಬೇರೆ ಇತ್ತು. ನಾನು ಆಸ್ ಶ್ರೀದೇವಿ ಅಭಿಮಾನಿದ್ದೆ, ಜಿತೇಂದ್ರ ಶ್ರೀದೇವಿ ಟೈಪ್ ಡ್ಯಾನ್ಸ್, ಡ್ರಿಲ್ ಡ್ಯಾನ್ಸ್ ಹೇಳ್ತಾರೆ, ಎಕ್ಸಸೈಸ್ ಡ್ಯಾನ್ಸ್, ಅದೆಲ್ಲ ತುಂಬ ಸಿಗ್ತದೆ. ಡಿಸ್ಕೋ ಎಲ್ಲ ಮಾಡ್ತೆ. ಬಟ್ ಈಗಿನ ಕೊರಿಯೋಗ್ರಫಿ ವೆರಿ ಡಿಫ್ರೆಂಟ್, ಈಗಿನ ನಮ್ಗೆ ಆಗಲ್ಲ, ಈಗಿನ ಕಾಲ ಬೇರೆ. ಬಟ್ ಈಗ ಕೊರಿಯೋಗ್ರಫಿ ಮಾಡಲ್ಲ, ನಾನು ಡಿರೆಕ್ಷನ್ ಮಾಡ್ತೀನಿ. ಬಟ್ ನಾನು ಕೊರಿಯೋಗ್ರಾಫರಿಗೆ, ನನ್ನ ಕೊರಿಯೋಗ್ರಾಫರಿಗೆ, ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳ್ತೀನಿ, ನಂಗೆ ಈ ಥರ ಬೇಕು, ಈ ಥರ ಸಾಂಗ್ಸ್ ಬೇಕಿದೆ, ಅದೆಲ್ಲ ಹೇಳ್ಕೊಡ್ತೀನಿ. ಮಾಡುವವರು ಅವರು, ಅವರ ಕಾಲು ಅವರ ಮ್ಯೂಸಿಕಲ್ಲಿ ನಡೀತದೆ ಅಷ್ಟೇ. ಸಂದೀಪ್, ಈಗ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳಿದಾಗ, ನಿಮ್ಮ ತಂದೆಯವರು ಫಿಲ್ಮ್ ಇದರಲ್ಲಿ ಒಂದು ಟಚ್ ಇತ್ತು ಅಂತ ಅಲ್ಲ, ನಿಮ್ಮ ತಾಯಿಯವ್ರ ಬಗ್ಗೆ ಹೆಚ್ಚಾಗಿ ಪ್ರಸ್ತಾಪ ಮಾಡಿಲ್ಲ, ಬಟ್ ಅವರು ಕಲೆಯಲ್ಲಿ ಆಸಕ್ತಿ ಇತ್ತು ಅಂತ ನನಗೆ ಗೊತ್ತಾಯಿತು, ಅದ್ರ ಬಗ್ಗೆ ಸ್ವಲ್ಪ. ಅದೇ ಕಾರಣ ನನ್ನ ಕ್ವಶನ್ಗೆ, ನಿಮ್ಮ ಕ್ವಶನ್ಗೆ ಇನ್ನೊಂದು ಆನ್ಸರ್ ಅಂದರೆ ಪ್ರೋತ್ಸಾಹ, ಎಡ್ಯುಕೇಷನ್. ಬಟ್ ಅವರು ನನಗೆ ಇದು ಕೂಡ ಎಂಟರ್ಟೈನ್ ಮಾಡ್ತಿದ್ರು, ಯಾಕೆಂದರೆ ಅವರು ಒಂದು ಆರ್ಟಿಸ್ಟ್. ನನ್ನ ಮಮ್ಮಿದು ಬ್ರದರ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಸ್ವಲ್ಪ ಹಿಂದೆ ಹೋಗ್ತೀನಿ ನಾನು. ಮೈ ಗ್ರ್ಯಾಂಡ್ ಫಾದರ್, ನನ್ನ ಮಮ್ಮಿ ಡ್ಯಾಡಿ, ನನ್ನ ತಾಯಿಯ ತಂದೆ, ಅವರು ಬಂದು ಸರ್ಕಸ್ಸಿಗೆ ಬ್ಯಾಂಡ್ ಮಾಸ್ಟರ್ ಆಗಿದ್ದರು ಆ ಕಾಲದಲ್ಲಿ. ಸೊ ನಮ್ಮ ಆ ಕಾಲದ ಸರ್ಕಸ್ಗಳು ಎಲ್ಲ ಬೇರೆ ಬೇರೆ ಹೋಗ್ತಿದ್ರು. ಸೊ ಅವ್ರು ಬ್ಯಾಂಡ್ ಮಾಸ್ಟರ್, ಸರ್ಕಸ್ಸಲ್ಲಿ ಮೇಲೊಬ್ಬರು ಗ್ರೂಪ್ ಇರುತ್ತೆ, ಕೂಳ್ತಾರೆ ಬ್ಯಾಂಡ್. ಸೊ ಅವ್ರು ಬ್ಯಾಂಡ್ ಮಾಸ್ಟರ್ ಆಗಿದ್ದರು. ಸೊ ನಮ್ಮ ಅಜ್ಜಿ, ನಮ್ಮ ಮಮ್ಮಿಸ್ ಮಮ್ಮಿ, ಅವರು ಅವ್ರ ಜೊತೆ ಟೀಮ್ ಜೊತೆ ಕೇರಳ ಅಲ್ಲಿ ಇಲ್ಲಿ ಇಲ್ಲೆಲ್ಲ ಹೋಗ್ತಾಯಿದ್ರು. ಸೊ ಸರ್ಕಸ್ ಟೀಮ್ ಹೋಗ್ತಿಲ್ಲ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ಬಂದು ನನ್ನ ನನ್ನ ಮಮ್ಮಿ, ಮಮ್ಮಿ ಬ್ರದರ್. ಮಮ್ಮಿ ಬ್ರದರ್ ಬಂದು ಈಗಲೂ ಅವರು ಮ್ಯಾಂಗ್ಳೂರಲ್ಲಿ ದೊಡ್ಡ ಫೇಮಸ್ ಕಾಮಿಡಿಯನ್ ಅವರು. ಅವ್ರ ಹೆಸರು ಡೊಲ್ಲಾ ಅಂತ, ಅವರು ಜಾನಿ ಲಿವರ್ ಥರ ಹೇಳ್ಬೋದು ಅವರಿಗೆ. ಸೊ ಅವರು ಎಲ್ಲ ಡ್ರಾಮಾಗಳಲ್ಲಿ ಬಂದು ಮಿಡಲ್ ಬಂದು ನಗಸು ಜನರನ್ನ ಮಿಮಿಕ್ರಿ ಮಾಡ್ತಾರೆ, ಎಂಥ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ.
ವೆರಿ ವೆಲ್ ನೋನ್, ಅವರು ಎಲ್ಲ ಕಡೆ ತಿರುಗಿ ಬಂದಿದ್ದಾರೆ ಗಲ್ಫ್ಗೆ. ಮಮ್ಮಿನೂ ಹಾಗೆ, ಮಮ್ಮಿ ಆರ್ಟಿಸ್ಟ್, ಕಾಮಿಡಿ ಇಲ್ಲ ಬಟ್ ಆರ್ಟಿಸ್ಟ್. ಅವರು ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಾರೆ, ಅಮ್ಮ ರೋಲ್ ಮಾಡ್ತಾರೆ, ನನ್ನ ಪಿಕ್ಚರ್ಗಳು ಮಾಡಿದ್ದಾರೆ. ನಾನು ಸುಳಿಗೆ ಸಿಕ್ಕಿದಾಗಲೂ ಮಾಡಿದ್ದೆ, ಆ್ಯಕ್ಟ್ ಮಾಡಿಸಿದ್ದೀನಿ, ಮತ್ತು SMS ಅಲ್ಲೂ ಮಾಡಿಸಿದ್ದೀನಿ. ಬಟ್ ಅವರು ಕನ್ನಡ, ತುಳು ಈಗಲೂ ಡ್ರಾಮಾ ಎಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವರು ಆರ್ಟಿಸ್ಟ್, ಬಟ್ ಅವರು ಅದೊಂದು ಸಪ್ರೇಟ್ ಆಗಿ ಅವ್ರದ್ದು, ಅವ್ರ ಪ್ರೊಫೆಷನ್ ಟೀಚರ್ ಆಗಿದ್ದರು, ಈಗಲೂ ಟೀಚರ್ ಅವರು, ಬಟ್ ಆರ್ಟಿಸ್ಟ್ ಆಗಿ ಮಾಡ್ತಾರೆ. ಸೊ ಅದರಿಂದ ಅವರಿಂದ ನನಗೆ ಬಂತು. ಡ್ಯಾಡಿ ವಾಸ್ ನಾಟ್ ಅ ಡ್ಯಾಡಿದು ಮ್ಯೂಸಿಕ್ ಶಾಪ್ ಇತ್ತು ಅವರಿಗೆ, ಥಿಯೇಟ್ರಲ್ಲಿ ಇತ್ತು. ಸೊ ಮಮ್ಮಿ ಬ್ಲಡ್ಡೇ, ಮಮ್ಮಿ ಬ್ರದರ್ ಬ್ಲಡ್ಡೇ ನನಗೆ ಬಂತು. ಸೊ ನಾನು ಅದೇ ರೀತಿ, ಬ್ರದರ್ ಇಸ್ ಟೋಟ್ಲಿ ಡಿಫ್ರೆಂಟ್, ಅವನು ಇಂಜಿನ್, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲೆಲ್ಲ. ಸೊ ಸೇಮ್ ನನ್ನ ಮುಂದೆ, ಐ ಥಿಂಕ್ ಸೊ ಮೈ ಸನ್ ವಿಲ್ ಟೇಕ್ ಫಾರ್ವರ್ಡ್. ಸಂದೀಪ್, ಈಗ ಜೋಜೋ ಲಾಲಿ ಮೂವಿಗೆ ಬಂದಾಗ ಕತೆ ಹುಟ್ಟಿದ್ದಾದ್ರೂ ಹೇಗೆ, ಈ ತರ ಒಂದು ಸಿನಿಮಾ ಮಾಡಬೇಕು ಅಂತ ನಿಮಗೆ ಯಾವಾಗಿಂದ ಅನಿಸ್ತಾ ಇತ್ತು? ಆ್ಯಕ್ಚುಲಿ ನಾನು ಜೋಜೋ ಲಾಲಿವರೆಗೂ, ಜೋಜೋ ಲಾಲಿ ಬಿಫೋರ್ ಜೋಜೋ ಲಾಲಿ SMS ಮಾಡಿದೆ, ಮಿಸ್ ಕ್ಯಾಲಿಫೋರ್ನಿಯಾ ಆಗಿದ್ದೆ, ಓ ಪಾಂಜಿದ್ದೆ, ಏನೋ ಮಾಡಿ, ಇದೊಂದು ಡಿಫ್ರೆಂಟ್. ಹಾಂ, ಅದೇ ಏನೋ ಮಾಡಿದೆ ಅಂದರೆ SMS ಸಿಕ್ಸ್ತಿರೋ ಒಂದು ಕಾಲೇಜ್ ಎಲ್ಲ ಮಕ್ಕಳೆಲ್ಲ ಸೇರಿಕೊಂಡು ಕಾಲೇಜು, ಆ ಕಾಲೇಜ್ ವಾತಾವರಣ ಹೇಗೆ ಅವರಿದ್ರು, ಆಮೇಲೆ ಅವರು ಅವರ ಬಿಸ್ನೆಸ್ ಟೈಮಲ್ಲಿ ಅವರು ಬೇರೆ ಬೇರೆ ಸಪ್ರೇಟ್ ಆಗಿದ್ದರು, ಓಟಿ ಕಮರ್ಷಿಯಲ್ ಫಿಲ್ಮ್ ಮಾಡಿದೆ. ಆಮೇಲೆ ನಾನು ಓ ಪಾಂಚ್ ದಿನ ಅಂತ ಸ್ಟಾರ್ಟ್ ಮಾಡಿದೆ ಹಿಂದಿ ಪಿಕ್ಚರ್, ಅದೊಂದು ಸಸ್ಪೆನ್ಸ್ರಲ್ಲಾಗಿ ಮಾಡಿಬಿಟ್ಟೆ. ನಾನು ಓನೀರ್ ಅಂತ ಡೈರೆಕ್ಟರ್ ಇದ್ದಾರೆ ಒಬ್ಬರು, ಅವ್ರ ಜೊತೆ ವರ್ಕ್ ಮಾಡಿದೆ, ಆ್ಯಸ್ ಐ ಆಮ್ ಅಭಿಮನ್ಯು. ಅವ್ರು ಮಾಡುವ ಫಿಲ್ಮ್ ಅವಾರ್ಡ್ಸ್ ಫಿಲ್ಮ್, ಅವ್ರ ಜೊತೆ ಇರುವಾಗ ನನಗೇನೋ, ನಾನು ಒಂಥರ ಆ ಥರ ಜನ ಕೂತ್ಕೊಂಡು ಕ್ಲ್ಯಾಪ್ ಪಡೆಯುವಂಥದ್ದು, ಆಡಿಯನ್ಸ್ ನಿಂತ್ಕೊಂಡು ಎಪ್ರಿಷಿಯೇಟ್ ಮಾಡುವ ಥರ ಪಿಕ್ಚರ್ ನಾನು ಆ ಥರ ಮಾಡಬೇಕು. ಆ ಥರ ಪಿಕ್ಚರ್ ನಮ್ಮ ಇಲ್ಲಿ ಗಿರೀಶ್ ಕಾಸರಗಳು ಮಾಡ್ತಾರೆ, ಹಲವರು ಮಾಡ್ತಾರಲ್ಲ. ನಾನು ಹೌದು, ನಾನು ಆ ಥರ ಪಿಕ್ಚರ್ ಮಾಡಬೇಕು, ಈ ಕಮರ್ಷಿಯಲ್ ಮಾಡ್ತೀನಿ, ಆ ಥರ ಪಿಕ್ಚರ್ ಮಾಡಬೇಕು. ನನಗೂ ಹೊರಗೆ ದೇಶ ಹೋಗಬೇಕು, ಫೆಸ್ಟಿವಲ್ಸ್ ಅಂದರೆ ತುಂಬ ಖುಷಿ, ಫೆಸ್ಟಿವಲ್ ಹೋಗಿ ನೋಡಬೇಕು, ಬೇರೆ ಬೇರೆ ದೇಶ ಕರೀತಾರೆ ಫೆಸ್ಟಿವಲ್ಸು, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ನ್ಯಾಷನಲ್ ಅವಾರ್ಡ್, ಆ ಥರ ಫಿಲ್ಮ್ ಮಾಡಬೇಕಂತ ನಾನು ಆಸಕ್ತಿ. ಸೊ ಆವಾಗ ನನಗೆ ಆ ಟೈಮಿಗೆ ನನಗೆ ಕಲ್ಪನಾ ಪಂಡಿತ್ ಪರಿಚಯ ಇದ್ದರು, US ಅಲ್ಲಿ ಇದ್ದಾರೆ ಅವರು. ಸೊ ಅವರು ಕನ್ನಡದವರೇ. ಸೊ ಅವರು ಏನೋ ಆಸಕ್ತಿ ತಗೊಂಡು ಪಿಕ್ಚರ್ ಮಾಡೋಣ ಅಂದರೆ ನಾನು ಅವರಿಗೆ ಒಂದು ಕತೆ ಹೇಳಿದೆ, ಇದೊಂದು ಕತೆ. ಸೊ ಅವ್ರು ತಕ್ಷಣ, ಅವರು US ಅಲ್ಲಿ ಇದ್ದರು, ತಕ್ಷಣ ಅವರು ಒಪ್ಕೊಂಡ್ರು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಅದು HIV AIDS ಬಗ್ಗೆ, ಒಂದು ತಾಯಿ ಇಂದ ಮಗು, ಅವ್ರ 4 ವರ್ಷ ಮಗುಗೆ AIDS ಬಂದು, ಮತ್ತು ಮಗು ಆಮೇಲೆ AIDS ಇಂದ, ಬಿಕಾಸ್ ಅವ್ರಿಗೆ ಥ್ರೂ ಅವರ್ ಶೀ ಇಸ್ ಅ ಡಾನ್ಸರ್ ಇನ್ ದ ಫಿಲ್ಮ್, ಕತೆ ಹೆಂಗಿದೆ ಡಾನ್ಸರ್ ಫಿಲ್ಮ್, ಯಾರೊಬ್ಬರ ಪ್ರೀತಿಯಿಂದ ಅವನು ಆ್ಯಕ್ಚುಲಿ ಬೇರೆ ಬೇರೆ ಸಂಬಂಧಗಳು ಮಾಡ್ತಾರೆ. ಸೊ ಆ ಥರ ಇವರಿಗೆ AIDS ಆಗಿ. ಸೊ ಆ ಕತೆ ತುಂಬ ಅವ್ರು ಹಿಡಿಸಿತ್ತು. ಅವರು ತಕ್ಷಣ ಖಂಡಿತ ಮಾಡ್ತೀನಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಲೋ ಬಜೆಟ್, ಲೋ ಅವರು US ಅಲ್ಲಿ ಬಂದರು, ವರ್ಕ್ ಮಾಡಿದ್ವಿ, ಕಂಪ್ಲೀಟ್ ಮಾಡಿದ್ವಿ, ಪಿಕ್ಚರ್ ಸ್ಕ್ರೀನಿಂಗ್ ಮಾಡಿದ್ವಿ, ಅವಾರ್ಡ್ ಫೆಸ್ಟಿವಲ್ಗೆ ಹೋಗಿ ಅವಾರ್ಡ್ಸ್ ಇತ್ತು. ಆ ಹೋಗ್ತಾಗ ತುಂಬ ಖುಷಿಪಟ್ಟರು. ಅದಕ್ಕೆ ಅವ್ರು ಹೇಳಿದ್ರು, ನಾವೆಲ್ಲ ನಾವು ನೆಕ್ಸ್ಟ್ ಒಂದು ಕಮರ್ಷಿಯಲ್ ಮಾಡೋಣ. ಸೊ ನೆಕ್ಸ್ಟ್ ಬಂದು ಜಾನ್ ಲೇವ FFF ಹಿಂದಿ ಕಮರ್ಷಿಯಲ್ ಮಾಡಿದ್ವಿ. ಸೊ ಜೋಜರಲ್ಲಿ ಕತೆ ಅದೇ, ನನಗೆ ಓನಿಯರ್ ಜೊತೆ ಕೆಲಸ ಮಾಡ್ತಿರುವಾಗ ನನಗೆ ಅದು ಸ್ಫೂರ್ತಿ, ನಾನು ಆ ಥರ ಒಂದು ಮೆಸೇಜ್ ಓರಿಯೆಂಟೆಡ್ ಅವಾರ್ಡ್ಸ್ಗೋಸ್ಕರ ಫೆಸ್ಟಿವಲ್ಸ್ ಫಿಲ್ ಮಾಡಬೇಕಂತ ಆಯಿತು. ಸೊ ಯಾವುದಿಲ್ಲ, ನನ್ನದೇ ಸ್ಫೂರ್ತಿ, ಇಟ್ಸ್ ಓನ್ ಸ್ಟೋರಿ. ಎಲ್ಲಿಂದ ಕೇಳಿದ್ರೆ ನಾನೊಂದು ಸ್ಟೋರಿ ಬರೆದೆ, ಬಟ್ ಬಂದಮೇಲೆ ಅದಕ್ಕೊಂದು ಏನೋ ಟ್ವಿಸ್ಟ್ ಕೊಡೋಣ ಅಂತ, AIDS ಬಗ್ಗೆ ಮಾಡೋದಂತ. ಸೊ ಆಮೇಲೆ December 1 ವರ್ಲ್ಡ್ AIDS ಡೇಗೆ ಕಾನ್ಫರೆನ್ಸಿಗೆ ಹೋಯಿತು, ಹೈದರಾಬಾದ್ ಕಾನ್ಫರೆನ್ಸಿಗೆ. ಎಲ್ಲ ಫುಲ್ ಇಂಡಿಯಾ ಸುತ್ತಾಡಿದ್ದು, ಬರೋಡಾ, ಮ್ಯಾಂಗ್ಳೂರ್, ಡೆಲ್ಲಿ, ಎಲ್ಲ ಕಡೆ, ಕ್ಯಾಲ್ಕಟ್ಟಾ ಫಿಲ್ಮ್. ಈಗಲೂ ಪ್ರದರ್ಶನ ಆಗ್ತಾ ಇದೆ, ಈಗಲೂ ಪ್ರದರ್ಶನ. ಜಸ್ಟ್ ಈ 5 ವರ್ಷ ನಂತರ ಇವಾಗ ಯೂಟ್ಯೂಬಲ್ಲಿ ನಾನು ಅದು ಫುಲ್ ಹಾಕಿದೆ. ಮೊದಲೇ ಕೇಳ್ತಿದ್ರು ಯೂಟ್ಯೂಬಲ್ಲಿ ಹಾಕಲೇ ಇಲ್ಲ ನಾನು. ಆಫ್ಟರ್ 5 ಇಯರ್ಸ್ ಈಗ December 1 ಯೂಟ್ಯೂಬಲ್ಲಿ ಫುಲ್ ಪಿಕ್ಚರ್ ಈಗ ಹಾಕ್ಕೊಂಡಿದ್ದೆ ನಾನು.